Bangalore Sahakari Nagar, Mr. Thamnesh Gora, HC, founder of Kesari Foundation, and Chairman Karnataka Vidyut Karkhane Limited. Kavika, Kesari Foundation provides free services for the people of Vyatarayanpura constituency. In this COVID-19 pandemic situation, ambulance service, oxygen concentrators, grocery kits, sanitization medicines for COVID and non-COVID patients, and inaugurated program along with leaders of Vyatarayanpura constituency participated in the event. ರಾಜ್ಯ ಸರ್ಕಾರ ಕಳೆದ ಒಂದು ವಾರದಿಂದ ಸೆಮಿ ಲಾಕ್ಡೌನ್ ಅನ್ನು ಘೋಷಣೆ ಮಾಡಿದೆ ನೈಟ್ ಕರ್ಫ್ಯೂ ಅನ್ನು ಪ್ರಾರಂಭ ಮಾಡಿದೆ ಸೆಮಿ ಲಾಕ್ಡೌನ್ ಶುರುವಾಗಿದೆ ಮುಂದಿನ ದಿನದಲ್ಲಿ ಕೂಡ ಇದಿಷ್ಟೇ ರೀತಿ ಪ್ರಮಾಣಗಳ ಜಾಸ್ತಿ ಆದರೆ ಲಾಕ್ಡೌನ್ ಮಾಡ್ತೀವಿ ಅಂತಕಂತ ಮಾಹಿತಿಯನ್ನು ಕೂಡ ರಾಜ್ಯ ಸರ್ಕಾರ ಕೊಡ್ತಾ ಇದೆ ತಜ್ಞರು ಕೂಡ ಹೇಳ್ತಾ ಇದ್ದಾರೆ ಇಂತಹ ಸಂದರ್ಭದಲ್ಲಿ ನಮ್ಮದೇ ಆದಂತ ಜವಾಬ್ದಾರಿಯನ್ನು ಕೆಸಿ ಫೌಂಡೇಶನ್ ಬ್ಯಾಟರಿಯನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಹೊರಬೇಕು ಅಂತಕಂತ ದೃಷ್ಟಿಯಿಂದ ನಾವು ಪ್ರಾರಂಭದಲ್ಲೇ ಜನರ ಕೆಲಸ ಮಾಡತಕ್ಕಂತ ಒಂದು ಕೆಲಸವನ್ನ ಇವತ್ತಿದ ಪ್ರಾರಂಭ ಮಾಡಿದೆ ಕಳೆದ ಅವಧಿಯಲ್ಲಿ ಸಾವಿರಾರು ಜನಕ್ಕೆ ನಮ್ಮ ಕಡೆಯಿಂದ ರೇಷನ್ ಕಿಟ್ ಕೊಡತಕ್ಕಂತದ್ದು ಬಡವರ ಪರ ನಿಲ್ತಕ್ಕಂತದ್ದು ಮಧ್ಯವರ್ಗದವರ ಪರ ನಿಲ್ತಕ್ಕಂತ ಕೆಲಸವನ್ನ ಮಾಡಿದ್ವಿ ಕಳೆದ ಅವಧಿಯಲ್ಲಿ ಏನು ಎಲ್ಲರಿಗೂ ಉಸಿರಾಟ ತೊಂದರೆ ಆಗ್ತಿತ್ತು ಅಂತ ಸಂದರ್ಭದಲ್ಲಿ ನಾವು ಆಕ್ಸಿಜನ್ ಕಾನ್ಸಂಟ್ರೇಟ್ ಬ್ಯಾಂಕ್ ಅನ್ನು ಮಾಡಿ ಯಾರು ಈ ರೀತಿ ತೊಂದರೆ ಅನುಭವಿಸ್ತಾರೋ ಅವರ ಮನೆ ಮನೆಗೆ ಹೋಗಿ ತಲುಪತಕ್ಕಂತ ಕೆಲಸವನ್ನ ಮಾಡಿದ್ವಿ ಅದರಂತೆ ಆಕ್ಸಿಜನ್ ಸಿಲಿಂಡರ್ ಗಳನ್ನು ಕೊಡತಕ್ಕಂತ ಒಂದು ಕೆಲಸವನ್ನ ಮಾಡಿದ್ವಿ ಉಚಿತವಾಗಿ ಯಾರೇ ಬಡವರು ಫೋನ್ ಮಾಡಿದ್ರು ಕೂಡ ಅವರ ಮನೆಗೆ ಔಷಧಿ ತಗೊಂಡು ಕೊಡತಕ್ಕಂತ ಕೆಲಸವನ್ನ ಕೂಡ ಕಳೆದ ಅವಧಿಯಲ್ಲಿ ಮಾಡಿದ್ವಿ ಜೊತೆಗೆ ಅವರಿಗೆ ವಿಶ್ವಾಸವನ್ನ ತುಂಬತಕ್ಕಂತ ಸಾಮಾಜಿಕವಾಗಿ ಅವರ ಧೈರ್ಯ ಬರತಕ್ಕಂತ ಕೆಲಸವನ್ನ ಸರ್ಕಾರದ ಜೊತೆ ಒಂದು ಸ್ವಯಂ ಸೇವಾ ಸಂಸ್ಥೆನೂ ಕೂಡ ನಮ್ಮ ಜೊತೆ ಇದೆ ಅಂತಕಂತ ವಿಶ್ವಾಸವನ್ನ ಕಳೆದ ಬಾರಿ ನಾವು ತುಂಬಿಸಿದ್ವಿ ಈ ಬಾರಿ ಕೂಡ ನಾವು ಒಂದು ಯೋಚನೆ ಮಾಡಿದ್ವಿ ಈಗಾಗಲೇ ಸರ್ಕಾರ ತಜ್ಞರಿಗಾಗಲೇ ಹೇಳ್ತಿದ್ದಾರೆ ಹೆಚ್ಚಾಗುತ್ತೆ ಅಂತಕಂತ ಅಭಿಪ್ರಾಯ ಎಕ್ಸ್ಪಡಿಸ್ತಾ ಇದ್ದಾರೆ ಇಂತ ಸಂದರ್ಭದಲ್ಲಿ ನಾವು ಮುಂಚೂಣಿಯಲ್ಲಿ ನಿಲ್ಲಬೇಕು ನಾವೇ ಫ್ರಂಟ್ ಲೈನರ್ ಆಗಿ ಈ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಇರತಕ್ಕಂತ ಯಾರೇ ಕಷ್ಟದಲ್ಲಿ ಇದ್ದರೂ ಕೂಡ ಅವರ ಜೊತೆ ನಿಲ್ತಕ್ಕಂತ ಕೆಲಸವನ್ನ ನಾವೇ ಶುರು ಮಾಡಬೇಕು ಅಂತಕಂತ ದೃಷ್ಟಿಯಿಂದ ನಾವು ಇವತ್ತು ಈ ಕಾರ್ಯಕ್ರಮಕ್ಕೆ ಚಾಲನೆ ಸೇವಾ ಕಾರ್ಯಕ್ಕೆ ಚಾಲನೆಯನ್ನು ಕೊಡ್ತಾ ಇದ್ದೀವಿ ಮುಂದಿನದರ ಕೂಡ ಇದು ಪ್ರಾರಂಭ ಯಾವ ಅಂತದ ಸಹಕಾರವನ್ನ ಈ ಕ್ಷೇತ್ರದ ಜನ ನಿರೀಕ್ಷೆ ಮಾಡ್ತಾರೆ ಅದೆಲ್ಲಾ ರೀತಿಯಾದಂತ ಸೇವೆಗಳನ್ನು ಮಾಡಬೇಕು ಅಂತಕಂತ ನಿರೀಕ್ಷೆ ನಮಗಿದೆ ಅದಕ್ಕಾಗಿ ನಮ್ಮೆಲ್ಲ ತಂಡ ಕೇಸರಿ ಫೌಂಡೇಶನ್ ತಂಡ ನಮ್ಮೆಲ್ಲ ಪಕ್ಷದ ಮುಖಂಡರು ನಾವು ಒಂದು ತೀರ್ಮಾನವನ್ನು ಮಾಡಿದೆ ಮುಂಚಿತವಾಗಿ ಜನರ ಮಧ್ಯೆ ನಿಂತು ಅವರಿಗೆ ಕಷ್ಟಕ್ಕೆ ಸ್ಪಂದಿಸತಕ್ಕಂತ ಕೆಲಸ ನಮ್ಮಿಂದನೇ ಪ್ರಾರಂಭ ಆಗಲಿ ಅಂತ ಇವತ್ತಿಂದ ಚಾಲನೆ ಸರ್ ಮೂನೇ ಅಲೆ ಜಾಸ್ತಿ ಆಗ್ತಾ ಇದೆ ಜನಸಾಮಾನ್ಯರಿಗೆ ಏನು ಹೇಳ್ತೀರಾ ಸರ್ ಇದರ ಮೂಲಕ ಇಂಪಾರ್ಟೆನ್ಸ್ ಅದು ಬಹಳ ಎಲ್ಲರಲ್ಲಿ ವಿನಂತಿ ಇಷ್ಟೇ ಒಂದು ಆಸ್ ಎ ನಮ್ಮ ಫೌಂಡೇಶನ್ ಕಡೆಯಿಂದ ಸಹಕಾರ ಕೊಡತಕ್ಕಂತ ಒಂದು ಭಾಗ ಎರಡನೇದು ಏನಂತಂದ್ರೆ ಕೋವಿಡ್ ಬರ್ಸ್ಕಳ್ತಕ್ಕಂತದ್ದು ಬರದೇ ಇರತಕ್ಕಂತ ನೋಡ್ಕಳ್ತಕ್ಕಂತ ಜವಾಬ್ದಾರಿ ನಮ್ಮ ಮೇಲೆ ಇದೆ ಒಂದು ಸರ್ಕಾರ ಹಲವಾರು ನೀತಿಗಳನ್ನ ನಿಯಮಗಳನ್ನ ತರಬಹುದು ಆದರೆ ಅದರ ಜೊತೆಗೆ ನಾವೇನ್ ಮಾಡ್ತೀವಿ ಅಂತಕ್ಕಂತದ್ದು ಬಹಳ ಮುಖ್ಯ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರೋದ್ರಿಂದ ನಾವು ಯಾವ ರೀತಿಯಾದಂತ ಎಚ್ಚರಿಕೆಗಳನ್ನು ಸರ್ಕಾರ ಕೊಡುತ್ತೋ ಅದನ್ನೆಲ್ಲರೂ ಕೂಡ ಫಾಲೋ ಮಾಡಬೇಕು ಅಂತಕ್ಕಂತ ವಿನಂತಿಯನ್ನು ಮಾಡ್ತೀವಿ ಸರ್ ಇವತ್ತಿಂದ ಆಂಬುಲೆನ್ಸ್ ಪ್ರಾರಂಭ ಆಗ್ತಾ ಇದೆ ಈಗ ಮೂರು ಆಂಬುಲೆನ್ಸ್ ಅನ್ನು ನಾವು ಪ್ರಾರಂಭ ಮಾಡ್ತಿದ್ದೇವೆ ಮುಂದಿನ ಹಂತದಲ್ಲಿ ಅದು ಜಾಸ್ತಿ ಮಾಡತಕ್ಕಂತ ಎಲ್ಲ ಯೋಜನೆ ನಮಗಿದೆ ನಿರೀಕ್ಷಿತವಾದಂತ ಪ್ರಮಾಣಗಳು ಯಾವ ರೀತಿ ಪ್ರಕರಣಗಳಾಗುತ್ತೋ ಅದರ ಮೇಲೆ ನಮ್ಮ ಪ್ರಮಾಣವನ್ನು ಹೆಚ್ಚು ಮಾಡ್ತೇವೆ ಜೊತೆಗೆ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ ಯಾರೇ ಫೋನ್ ಮಾಡಿದ್ರು ಕೂಡ ನಮ್ದು ನಿರೀಕ್ಷೆ ಇಲ್ಲ ಸರ್ ನಮ್ಮ ಕ್ಷೇತ್ರಕ್ಕೆ ಎಷ್ಟು ಬೇಕೋ ಎಷ್ಟೇ ಜನ ಫೋನ್ ಮಾಡಿದ್ರು ಕೂಡ ನಾವು ಅದರದೇ ಆದಂತ ನೆಟ್ವರ್ಕ್ ಅನ್ನು ಇಟ್ಟಿದ್ದೀವಿ ಅಷ್ಟು ಜನಕ್ಕೆ ಆ ಸೌಲಭ್ಯವನ್ನು ನಾವು ಕೊಡ್ತೇವೆ
ಜೊತೆಗೆ ಆಕ್ಸಿಜನ್ ಸಿಲಿಂಡರ್ಸ್ ಕೂಡ ಈ ಸಾರಿ ನಾವು ಕೆಲವು ಕಡೆ ಟೈಪ್ ಮಾಡ್ಕೊಂಡಿದೀವಿ ಯಾರಿಗೆ ಆ ರೀತಿಯಾದಂತ ತೊಂದರೆ ಆದಾಗ ಅದಕ್ಕೆ ಸರ್ವಿಸ್ ಕೊಡ್ತಕ್ಕಂತದ್ದು ಶುರು ಮಾಡಿದೀವಿ ಜೊತೆಗೆ ಯಾರೇ ಬಡವರು ಫೋನ್ ಮಾಡಿದ್ರು ಕೂಡ ಅವರು ಮನೆಗೆ ತಗೊಂಡೋಗಿ ಔಷಧಿ ಕೊಡ್ತಕ್ಕಂತದ್ದು ಯಾರಿಗೂ ಕೂಡ ಬಡವರಿಗೆ ಕಷ್ಟದಿಂದ ದುಡ್ಡಿಲ್ಲದೆ ನಮಗೆ ಟ್ರೀಟ್ಮೆಂಟ್ ತಗೊಳಕ್ಕೆ ಆಗಲಿಲ್ಲ ಅಂತಕ್ಕಂತ ಭಾವನೆ ಯಾರಿಗೂ ಬರಬಾರದು ಅವ್ರ ಜೊತೆ ನಿಲ್ತಕ್ಕಂತ ಕೆಲಸ ನಾವು ಮಾಡ್ತೀವಿ ಯಾರೇ ಫೋನ್ ಮಾಡಿದ್ರು ಅವ್ರ ಮನೆಗೆ ತಗೊಂಡೋಗಿ ಔಷಧಿ ಕೊಡ್ತಕ್ಕಂತ ಕೆಲಸವನ್ನು ಮಾಡ್ತೀವಿ ಮುಂದಿನ ಹಂತದಲ್ಲಿ ಯಾವ ರೀತಿಯಾದಂತ ಸಮಸ್ಯೆಗಳು ನಿರ್ಮಾಣ ಆಗುತ್ತೆ ಅಂದ್ರೆ ನಾವು ನೋಡಿ ತೀರ್ಮಾನ ಮಾಡೋಣ ಅಂತ ಈಗ ಲಾಕ್ ಡೌನ್ ಆದ್ರೆ ಏನು ಮಾಡಬೇಕು ಅವಾಗ ಯಾರ್ಯಾರು ಕಷ್ಟಕ್ಕೆ ಒಳಪಡ್ತಾರೆ ಅವ್ರಿಗೆ ಯಾವ ರೀತಿಯಾದಂತ ಸಹಾಯವನ್ನು ನಮ್ಮ ಕಡೆಯಿಂದ ಕೊಡಬಹುದು ಇದು ಪ್ರಾರಂಭದ ಹೆಜ್ಜೆ ಶುರು ಮಾಡಿದ್ವಿ ದಿನೇ ದಿನೇ ಯಾವ ರೀತಿಯಾದಂತ ಸಮಸ್ಯೆಗಳು ನಮ್ಮ ಜನ ಎದುರಿಸ್ತಾರೋ ಅದಕ್ಕೆ ಪೂರ್ವಕವಾಗಿ ನಮ್ಮ ಕಡೆಯಿಂದ ಅದಕ್ಕೆ ಬೇಕಾದಂತ ಯಾವುದೇ ರೀತಿಯಾದಂತ ಸಹಕಾರವನ್ನು ಕೂಡ ನಾವು ಕೊಡ್ತೇವೆ।